ಪಾರ್ಲಿಮೆಂಟಲ್ಲಿ ಯಾರೋ ಒಬ್ಬರು ಎಂ ಪಿ ಖಾಸಗಿ ಮಸೂದೆ ಎಕ್ಸ್ಪೆಂಡಿಚರ್ದು ಮೆಡಿಕಲ್ ಎಕ್ಸ್ಪೆಂಡಿಚರ್ದು ಖಾಸಗಿ ಮಸೂದೆ ಮಂಡನೆ ಮಾಡಿದ್ದಾರೆ ಹಾಗೇನೇ ಅಂತ ಆಯೋಗ ಇಲ್ಲೇನಾದರೂ ಆಗುತ್ತಾ ಮೆಡಿಕಲ್ ಎಕ್ಸ್ಪೆಂಡಿಚರ್ ಕಮಿಷನ್ ನೋಡೋಣ ಅಲ್ಲಿ ಕೇಂದ್ರದಲ್ಲಿ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸರ್ ಯಡಿಯೂರಪ್ಪನವರು ಹೇಳಿದ್ದಾರೆ ಪಕ್ಷದಲ್ಲಿ ಯಾರನ್ನು ಯಾರು ಮುಗಿಸೋಕೆ ಆಗುವುದಿಲ್ಲ ನನಗೆ ನಾನು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇನೆ ನನಗೆ ನನ್ನದಾದಂತ ಶಕ್ತಿ ಇದೆ ಅಂತ ಅದರ ಅರ್ಥ ಏನು ಸರ್ ಅವರು ಹೇಳಿರೋ ಸರಿಯಾಗಿ ಇದೆ ಈಗ ನಾನು ನೆನ್ನೆ ಕೂಡ ಹೇಳಿದಿನಿ ಮಾನ್ಯ ಯಡಿಯೂರಪ್ಪನವರು ನಮ್ಮ ಪರಮೋಚ್ಚ ನಾಯಕರು ಪಕ್ಷವನ್ನ ತಳಹಂತದಿಂದ ಕೂಡ ಕಟ್ಟಿರತಕ್ಕಂತದರಲ್ಲಿ ಪ್ರಧಾನ ಪಾತ್ರ ಅವರದ್ದು ಇದೆ ಹಾಗಾಗಿ ಪಕ್ಷ ಅವರನ್ನ ಬಹಳ ಗೌರವದಿಂದ ಅಭಿಮಾನದಿಂದ ನೋಡಿಕೊಳ್ಳುತ್ತೆ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರನ್ನ ತಂದೆ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ನಾನು ನೆನ್ನೆನೇ ಹೇಳಿದಿನಿ ಅವರ ಒಂದು ಸಂಬಂಧ ಆಲೋಚನೆಯಂತೆ ಇವತ್ತು ಸಂಬಂಧ ಇದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಆದರ್ಶ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಇದು ಕಾಂಗ್ರೆಸ್ನವರು ಹುಟ್ಟಾಕಿರತಕ್ಕಂತ ಒಂದು ವಿಚಾರ ಯಾಕೆಂದ್ರೆ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರೋದ್ರಿಂದ ಅದರ ಬಗ್ಗೆ ಮಾಧ್ಯಮದವರು ಹೆಚ್ಚು ತೋರಿಸ್ತಾ ಇರೋದ್ರಿಂದ ಆ ಒಂದು ಅಂಶವನ್ನ ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ನಮ್ಮ ಪಕ್ಷದ ಕಡೆ ವೋಟ್ ಮಾಡೋದಂತ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಸತ್ಯ ಇಲ್ಲ।